ಹದಿನೆಂಟು ವರ್ಷ ತುಂಬಿದಂತಹ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ, ನಿಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಿ. ಅಯ್ಯೋ ನನ್ನ ಒಂದು ಓಟಿಂದ ಏನ್ ಬದಲಾವಣೆ ಆಗುತ್ತೆ ಅನ್ನೋವಂತಹ ಮನೋಭಾವ ನಿಮ್ದಾಗಿದ್ರೆ ಅದು ತಪ್ಪು. ಒಂದು ಓಟಿನಿಂದ ಒಬ್ಬ ಉತ್ತಮ ಅಭ್ಯರ್ಥಿಯ ಗೆಲ್ಲಿಸಲುಬಹುದು, ಸೋಲಿಸಲುಬಹುದು. ಬೆಂಗಳೂರಲ್ಲಿರುವಂತಹವರೆಲ್ಲರೂ ಬೆಂಗಳೂರಲ್ಲೇ ನಿಮ್ಮ ವೋಟರ್ ಐಡಿಯನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಬೆಂಗಳೂರಲ್ಲಿದ್ದಾಗ ಬೆಂಗಳೂರಲ್ಲೇ ವೋಟ್ ಮಾಡಿ. ನಿಮ್ಮ ವೋಟರ್ ಐಡಿಯನ್ನ ನೀವು ಬೇರೆ ಊರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಬೇರೆ ಊರಿಗೆ ಹೋಗಬೇಕಾಗುತ್ತೆ. ಬೆಂಗಳೂರಲ್ಲೇ ಇದ್ರೆ ಬೆಂಗಳೂರಲ್ಲೇ ಇದ್ದು ವೋಟ್ ಮಾಡಬೇಕಾಗುತ್ತೆ. ಪ್ರತಿ ಬಾರಿ ಚುನಾವಣೆಯಲ್ಲಿ ನಾವು ಒಂದು ಸಮಸ್ಯೆ ಎದುರಿಸ್ತೀವಿ. ಬೆಂಗಳೂರಲ್ಲಿ ಅತಿ ಕಡಿಮೆ ಮತದಾನ ಆಗುತ್ತೆ. ಯಾಕೆ ಅಂತಂದ್ರೆ ಚುನಾವಣೆ ಬಂದ ತಕ್ಷಣ ರಜೆ ಮೂಡಲ್ಲಿ ಎಲ್ಲರೂ ಊರಿಗೆ ಹೋಗ್ಬಿಡ್ತಾರೆ, ಬೇರೆ ಊರಿಗೆ ಹೋಗ್ತಾರೆ. ಇದು ತಪ್ಪಬೇಕು. ಯುವಕರೇ, ನಿಮ್ಮಿಂದ ಮಾತ್ರ ಬದಲಾವಣೆ ಸಾಧ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿರುವುದೇ ಈ ಮತದಾನದ ವ್ಯವಸ್ಥೆ ಮೂಲಕ. ಮತದಾನ ಮಾಡಿದ್ರೆ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಿಕ್ ಸಾಧ್ಯ, ಉತ್ತಮ ಸಮಾಜ ನಿರ್ಮಾಣ ಮಾಡೋದಿಕ್ ಸಾಧ್ಯ. ನೀವೆಲ್ಲರೂ ಸೇರಿ ಕೈ ಜೋಡಿಸಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ಳಿ. ಹೆಸರು ಸೇರಿಸಿಕೊಂಡಾಗ ನೀವು ಮತದಾನದ ಮೂಲಕ ಶಕ್ತಿ ಪ್ರಯೋಗ ಮಾಡಿ ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ಯಾರನ್ನೇ ಆಯ್ಕೆ ಮಾಡಿ, ಆದ್ರೆ ಉತ್ತಮವಾಗಿರೋರಿಗೆ ಓಟ್ ಕೊಡಿ. ನಿಮ್ಮ ಈ ಒಂದು ಓಟು ಸದ್ಯಕ್ಕೆ ಆ ಅಭ್ಯರ್ಥಿಯನ್ನ ಗೆಲ್ಲಿಸದೇ ಇರಬಹುದು, ಆದ್ರೆ ಎರಡನೇ ಚುನಾವಣೆಯಲ್ಲಿ ಮೂರನೇ ಚುನಾವಣೆಯಲ್ಲಿ ನಿಮ್ಮ ಓಟು ಶಕ್ತಿಶಾಲಿಯಾಗುತ್ತೆ. ಆ ಮತಕ್ಕೆ ಒಂದು ಶಕ್ತಿ ಬರುತ್ತೆ. ಶಕ್ತಿ ಬರೋವರೆಗೂ ಯುವಕರೇ ನೀವು ನಿಲ್ಲಬೇಡಿ, ನಿಮ್ಮತನವನ್ನ ಬಿಡಬೇಡಿ, ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗಬೇಡಿ. ಓಟ್ ಮಾಡಿ, ಮತದಾನದ ಮೂಲಕ ಪರಿವರ್ತನೆಯ ಹರಿಕಾರರಾಗಿ.